ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ಸೋಮವಾರ ಸಿಬಿಐ ದಾಳಿ ನಡೆಸಿದೆ. ಬೆಂಗಳೂರಿನ ರಾಮನಗರ, ದೆಹಲಿ, ಮುಂಬೈ ಸೇರಿದಂತೆ ಸುಮಾರು 15 ಕಡೆಗಳಲ್ಲಿ ಸಿಬಿಐ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ದು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ಕಪ್ಪು ಬಟ್ಟೆ ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಉಪಚುನಾವಣೆ ಮತ್ತು ಪರಿಷತ್ ಬರುತ್ತಿದ್ದಂತೆ ಇಂತಹ ದಾಳಿ ನಡೆದಿದೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸಕ್ರಿಯರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಾಳಿ ನಡೆಸಿರುವ ಉದ್ದೇಶದಿಂದ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಮತ್ತು ದೇಶದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇರುವಂತಹ ಡಿ ಕೆ ಶಿವಕುಮಾರ್ ಅನ್ನ ಹತ್ತಿಕ್ಕಬೇಕು ಮತ್ತು ಇದೀಗ ತಾನೇ ಘೋಷಣೆಯಾದಂತಹ MLC ಚುನಾವಣೆ ಹಾಗೂ ಉಪಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನು ಕುಂದಿಸಬೇಕು ಅಂತೇಳಿ ಷಡ್ಯಂತ್ರ ಮಾಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ CBI ಒಂದು ದಾಳಿಯನ್ನು ಏನು ಮಾಡಿದ್ದಾರೆ. ಇದನ್ನು ಧಾರವಾಡ ಜಿಲ್ಲೆಯಲ್ಲಿ, ಮಹಾನಗರ ಜಿಲ್ಲೆ ಆಯಿತು, ಧಾರವಾಡ ಗ್ರಾಮೀಣ ಜಿಲ್ಲೆ, ಎರಡೂ ಜಿಲ್ಲೆ ಜಿಲ್ಲಾ ಕಮಿಟಿಗಳು ಸಂಪೂರ್ಣವಾಗಿ ಖಂಡಿಸ್ತವೆ. ನಾವು ಯಾವತ್ತಿಗೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿದ್ದೀವಿ ಮತ್ತು BJP ಸರ್ಕಾರ ಅವ್ರನ್ನ ಹತ್ತಿಕ್ಕುವಂಥ ಎಷ್ಟೇ ಪ್ರಯತ್ನ ಮಾಡಲಿ ಅವರು ಮತ್ತೆ ಅದರ 4ರಷ್ಟು ಪುಟ್ಟದು ಹೇಳ್ತಾರೆ, ಅವರು ಇನ್ನೂ ಹೆಮ್ಮರವಾಗಿ ಬೆಳೀತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಇವರೇನು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಈ ED ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು CBI ಈ ಸಂಸ್ಥೆಗಳನ್ನು ಏನು ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ ಅಂಗ ಸಂಸ್ಥೆಗಳು ಅವ್ರ ಜೊತೆಯಲ್ಲಿರುವಂಥ ಈ ಸಂಸ್ಥೆಗಳು ಖಾಲಿಯಾಗ್ತಾ ಹೊರತಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹತ್ತಲಿಕ್ಕೆ ಅವರಿಂದ ಆಗೋದಿಲ್ಲ. ಯಾವತ್ತಿಗಿದ್ದರೂ ಸಹಿತ ಡಿ ಕೆ ಶಿವಕುಮಾರ್ ಒಂದು ಶಕ್ತಿ, ಅವರು ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಬೆಳೀತಾರೆ ಅಂತೇಳಿ ನಾವೆಲ್ಲ ಇವತ್ತು ಪ್ರತಿಭಟನಾ ಪೂರ್ವಕವಾಗಿ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ನಾವು ಬಿಗ್ TV ನ್ಯೂಸ್ ಹುಬ್ಬಳ್ಳಿ.